ಬದುಕು ನನಗೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡ ಎಂದು ತಿಳಿಸಿಕೊಟ್ಟಿದೆ. ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಬೇಕಾದರೂ ಮಾಡಿ, ಆದರೆ ಪ್ರಶಂಸೆ ಸಿಗುವುದು ಸ್ಮಶಾನದಲ್ಲಿ ಮಾತ್ರ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತಿ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನು ನಂಬಲಾರದ ಹಾಗೆ ಪಾಠವನ್ನು ಕಲಿಸುತ್ತಾನೆ. ತಿಳಿದವರ ಮುಂದೆ ತಲೆ ಬಗ್ಗಿ ನೆಡೆ, ತುಳಿದವರ ಮುಂದೆ ತಲೆ ಎತ್ತಿ ನೆಡೆ. ಏಕಾಂಗಿತನಕ್ಕೆ ಕಾರಣ ಜೊತೆಗಾರರು ಇಲ್ಲದೇ ಇರುವುದಲ್ಲ, ಬದಲಿಗೆ ಬದುಕಿಗೆ ನಿರ್ದಿಷ್ಟ ಗುರಿಯಿಲ್ಲದಿರುವುದು. ಎಷ್ಟು ಕಡಿಮೆ ಮಾತನಾಡ್ತೀವೋ ಅಷ್ಟು ಮರ್ಯಾದೆ, ಎಷ್ಟು ದೂರ ಇರ್ತೀವೋ ಅಷ್ಟು ಗೌರವ. ನಮಗೆ ಮಾತ್ರ ಕಷ್ಟ ಕೊಟ್ಟ ದೇವರು ಎಂದು ಕೊರಗಬಾರದು. ನಮಗಿಂತ ಕಷ್ಟವಿರುವವರು ಇದ್ದಾರೆ, ಬದುಕುವ ಛಲವಿರಬೇಕಷ್ಟೇ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚೆತ್ತುಕೊಳ್ಳುತ್ತದೆ. ಜನ ಅವಶ್ಯಕತೆ ಇದ್ದಾಗ ಅವರಾಗೆ ಹತ್ರ ಬರ್ತಾರೆ, ಅದೇ ಕೆಲಸ ಆದಮೇಲೆ ನಾವಾಗೆ ಹತ್ರ ಹೋದರೂ ನಾವು ಲೆಕ್ಕಕ್ಕೆ ಇರುವುದಿಲ್ಲ. ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸಲು, ನೀವು ಮಣಿಯದ ವ್ಯಕ್ತಿತ್ವ ಎಂಬುದನ್ನು ಮನವರಿಕೆ ಮಾಡಿಸಲು. ಯಾರ ಜೊತೆ ಇರ್ತೀವಿ ಅನ್ನೋದು ಪ್ರೀತಿಯಲ್ಲ, ಯಾರನ್ನು ಬಿಟ್ಟಿರೋಕ್ಕಾಗಲ್ವೋ ಅದು ನಿಜವಾದ ಪ್ರೀತಿ. ಆರಡಿ ಮೂರಡಿ ಆದರೂ ನನಗೆ ಸ್ವಂತದ್ದು ಎನ್ನುತ್ತಿದ್ದ ಮಾನವ ಕೇಳು, ಅದು ಕೂಡ ನಿನ್ನ ಸ್ವಂತದ್ದಲ್ಲ, ನಿನ್ನವರೇ. ನಿನ್ನ ಮುಟ್ಟಲು ಹೆದರಲು ಕಾಲವಿರಗಿದೆ, ಇನ್ನಾದರೂ ಅಹಂ ಬಿಟ್ಟು ಮನುಷ್ಯತ್ವ ತೋರು. ಸಂದರ್ಭಗಳೇ ಸಂಬಂಧಗಳ ಆಳವನ್ನು ಮತ್ತು ವಾಸ್ತವ್ಯತೆಯನ್ನು ತಿಳಿಸಿಕೊಡುತ್ತದೆ. ಉಳ್ಳವರು ಅಣಕಿಸುವ ಮುನ್ನ ಹೊರಟು ಬಿಡು ನೀ ಅಲ್ಲಿಂದ. ಮುಂದೊಂದು ದಿನ ಅವರೇ ಬಂದು ಬೇಡುವರು ಏನಾದರೂ ನಿನ್ನಿಂದ. ಕಾಣದ ವೈರಾಣುವಿಗೆ ನಮ್ಮನ್ನು ಭಯಪಡಿಸುವ ಶಕ್ತಿ ಇದ್ದರೆ, ಕಾಣದ ದೇವರಿಗೂ ನಮ್ಮನ್ನು ಕಾಪಾಡುವ ಶಕ್ತಿ ಇದ್ದೇ ಇರುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇಲ್ಲದೇ ಹೋದಲ್ಲಿ ಎಲ್ಲರ ಮುಂದೆ ಕೈ ಚಾಚಬೇಕಾಗುತ್ತದೆ. ಎಷ್ಟು ಜ್ಞಾನವನ್ನು ಗಳಿಸಿಕೊಂಡಿರಿ ಅನ್ನುವುದಕ್ಕಿಂತಲೂ ಗಳಿಸಿಕೊಂಡ ಜ್ಞಾನವನ್ನು ಹೇಗೆ ಬಳಸಿಕೊಂಡಿರಿ ಎನ್ನುವುದು ಮುಖ್ಯ. ದುಡ್ಡಿನ ಮದವಿರುವವರ ಮನೆ ಬಾಗಿಲಿಗೆ ಹೋಗಬಾರದು, ಕರುಣೆ ಇಲ್ಲದವರ ಹತ್ತಿರ ಸಹಾಯ ಹಸ್ತ ಕೇಳಬಾರದು. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮನ್ನು ಕೈಬಿಟ್ಟವರನ್ನು ಮತ್ತು ಅದೇ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದವರನ್ನು ಯಾವತ್ತೂ ಮರೆಯಬಾರದು. ಮೇಲ್ಬಿದ್ದು ಮುಳ್ಳಾಗುವ ಬದಲು ಸುಮ್ಮನೆದ್ದು ಕಲ್ಲಾಗುವುದು ಲೇಸು. ಮನಸ್ಸಿನ ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಾವು ನಗಲೇಬೇಕು, ಏಕೆಂದರೆ ಎಲ್ಲರಿಗೂ ಮೊದಲು ಕಾಣಿಸುವುದು ಮುಖದಲ್ಲಿ ಇರುವ ನಗು, ಮನಸ್ಸಲ್ಲಿ ಇರುವ ನೋವಲ್ಲ. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು. ಎಷ್ಟೇ ಸಂಪತ್ತುಗಳಿರಲಿ, ಸಾವು ಸಮೀಪ ಬಂದಾಗ ನಮಗೆ ದೇವರು ಕೊಟ್ಟಿರುವುದು ಎರಡೇ ಆಯ್ಕೆಗಳನ್ನು, ಕೊಟ್ಟು ಹೋಗುವುದು ಅಥವಾ ಬಿಟ್ಟು ಹೋಗುವುದು. ನಮ್ಮ ಜೊತೆ ಕೊಂಡೊಯ್ಯುವ ಅವಕಾಶವನ್ನು ದೇವರು ಕಲ್ಪಿಸಿಲ್ಲ, ಮತ್ತೇಕೆ ಈ ಮೋಹ? ನಂಬಿ ಅಥವಾ ಬಿಡಿ, ಈ ಭೂಮಿ ಎಲ್ಲರಿಗೂ ವಾಸಿಸಲು ಸಾಕಾಗುವಷ್ಟು ನೆಲವನ್ನು ಒದಗಿಸಿದೆ. ಆದರೆ ಮನುಷ್ಯ ಮನುಷ್ಯನನ್ನೇ ನಿರಾಶ್ರಿತ ಸ್ಥಿತಿಗೆ ತಳ್ಳುತ್ತಿದ್ದಾನೆ. ಬರುವ ಕಷ್ಟಗಳು ಬರುತ್ತಾ ಇರುತ್ತವೆ, ಆದರೆ ಬರುವ ಪ್ರತಿ ಕಷ್ಟಗಳು ಜೀವನದ ಅರ್ಥವನ್ನು ಹೇಳಿಕೊಡುತ್ತಾ ಹೋಗುತ್ತವೆ. ತನ್ನ ಪಾದದ ಕೆಳಗೆ ಸಿಕ್ಕಿಹಾಕಿಕೊಂಡಿದ್ದ ಅಳಿಲನ್ನು ಕಂಡ ಭಗವಂತ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ ಎಂದು. ಅಳಿಲು ಹೇಳಿತು, ಯಾರನ್ನು ಕೂಗಲಿ ತಂದೆ, ನೀನೇ ತುಳಿದ ಮೇಲೆ. ಇಚ್ಛೆ ಬಲವಾಗಿದ್ದರೆ ಜೀವನದಲ್ಲಿ ಯಾವುದನ್ನೂ ಸಾಧಿಸಲು ಕಷ್ಟ ಅಲ್ಲ, ತಾಳ್ಮೆ ಬೇಕು ಅಷ್ಟೇ. ನಿನ್ನಲ್ಲಿ ಸತ್ಯ ನ್ಯಾಯವಿದ್ದರೆ ಧೈರ್ಯ ತನ್ನಿಂದ ತಾನೇ ಬರುತ್ತದೆ, ಯಾರಿಗೂ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗಿರುತ್ತಾರೋ ಅವರಿಗೆ ಮಾತ್ರ ತೊಂದರೆಗಳು ಬರುತ್ತವೆ. ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಸೋಲುವುದಿಲ್ಲ, ಗೆಲ್ಲುತ್ತಾರೆ ಮತ್ತು ಹೊಸದನ್ನು ಕಲಿಯುತ್ತಾರೆ. ಯಾರು ನೀರಿನಿಂದ ಸ್ನಾನ ಮಾಡುತ್ತಾನೋ ಅವನು ಕೇವಲ ಬಟ್ಟೆಯನ್ನು ಮಾತ್ರ ಬದಲಿಸುತ್ತಾನೆ, ಆದರೆ ಯಾರು ಬೆವರಿನಿಂದ ಸ್ನಾನ ಮಾಡುತ್ತಾನೋ ಅವನು ಇತಿಹಾಸವನ್ನೇ ಬದಲಿಸುತ್ತಾನೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು, ತುಂಬ ಕೀಳಾಗಿ ನೋಡುತ್ತಾರೆ. ಪ್ರೀತಿಗೆ ವಯಸ್ಸು ಹಣ ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಮುಖ್ಯ.